ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್ ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸನ್ ಕಡುವು ಕಣ್ಣೂರ್ ಕೇರಳ ಶ್ರೀ ಟರ್ಪರಿನ್ಸ್ ಅರಸ್ಟೋಡ್ ಮೈಸೂರ್ ಶಾರದಾ ಜ್ಯುವೆಲರಿ ಅರಸ್ಟೋಡ್ ಮೈಸೂರ್ ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ ಸೆಂಜಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರ್ ನಾಜಾ ಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ ನೇತ್ರ ಆಪ್ಟಿಕಲ್ಸ್ ಮಹದೇಪೇಟ್ ಕೊಡಗಿನಲ್ಲಿ ಮಿತಿಮೀರಿದ ಕೊರೋನಾ ಸೋಂಕು 200ರ ಗಡಿದಾಟಿದ ಸೋಂಕಿತರ ಸಂಖ್ಯೆ ಮಂಗಳವಾರ 33 ಪಾಸಿಟಿವ್ ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಕೊಡಗು ಜಿಲ್ಲೆಗೆ 3ನೇ ಸ್ಥಾನ ಶನಿವಾರ ಸಂಜೆ ಗುಂಡೂರ ಬಡಾವಣೆಯಲ್ಲಿ ಸೀಲ್ ಡೌನ್ ಆಗಿದ್ದ ಪ್ರದೇಶದಲ್ಲೇ ಮತ್ತೊಂದು ಕೊರೋನಾ ಪಾಸಿಟಿವ್ ಬಡಾವಣೆಯನ್ನ ಮತ್ತೆ ಸೀಲ್ ಡೌನ್ ಮಾಡದಂತೆ ಸ್ಥಳೀಯರ ಆಗ್ರಹ ಜಿಲ್ಲಾ ಜೆಡಿಎಸ್ ವತಿಯಿಂದ ಮಡಿಕೇರಿಯಲ್ಲಿ ಕಿಟ್ ವಿತರಣೆ ಭಗವತಿ ನಗರ ನಿವಾಸಿಗಳಿಗೆ ಲೀಲಾಶೇಷಮ್ಮ ದಿನಸಿ ಸಾಮಗ್ರಿಗಳ ವಿತರಣೆ ತಾಯಿ ಸಾವನ್ನಪ್ಪಿದ ದುಃಖದಲ್ಲೂ ಶಿಕ್ಷಕಿ ಕವಿತಾ ಕರ್ತವ್ಯ ಪ್ರಜ್ಞೆ ಶಿಕ್ಷಕಿ ಕಾರ್ಯಕ್ಕೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಶ್ಲಾಘನೆ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಕಾಣ್ತಾ ಇದ್ದು ಮಂಗಳವಾರ 33 ಮಂದಿಗೆ ಕೊರೋನಾ ದೃಢಪಟ್ಟಿದೆ. ಇದೀಗ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆಯಲ್ಲಿ ಮಂಗಳವಾರ ಸಂಜೆಯೊಳಗೆ 87 ಮಂದಿ ಗುಣಮುಖರಾಗಿದ್ದಾರೆ. ಸಕ್ರಿಯ 127 ಪ್ರಕರಣವಿದ್ದು 3 ಮೃತಪಟ್ಟಿದ್ದಾರೆ. ಜಿಲ್ಲೆಯಲ್ಲಿ 95 ನಿಯಂತ್ರಿತ ಪ್ರದೇಶಗಳನ್ನು ತೆರೆಯಲಾಗಿದೆ. ಇನ್ನು ಕೊಡಗಿನಲ್ಲಿ COVID-19 ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ನಿಯಂತ್ರಿಸುವ ಸಲುವಾಗಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೊಡಗು ಜಿಲ್ಲೆಯಾದ್ಯಂತ ಜುಲೈ 15 ಬೆಳಿಗ್ಗೆ 6 ಗಂಟೆಯಿಂದ 31 ಮಧ್ಯರಾತ್ರಿಯವರೆಗೆ ಕಂಟೈನ್ಮೆಂಟ್ ವಲಯಗಳಲ್ಲಿ ಯಾವುದೇ ಚಟುವಟಿಕೆಗಳಿಗೆ ಅವಕಾಶ ಇರೋದಿಲ್ಲ. ಇನ್ನು ವಾರದ ಎಲ್ಲ ದಿನಗಳಲ್ಲಿ ಸಂಜೆ 6 ಗಂಟೆಯಿಂದ ಮರುದಿನ ಬೆಳಿಗ್ಗೆ 6 ಗಂಟೆಯವರೆಗೆ ರಾತ್ರಿ ಕರ್ಫ್ಯೂ ಜಾರಿಯಲ್ಲಿರುತ್ತೆ. ಶನಿವಾರ ಮತ್ತು ಭಾನುವಾರಗಳು ಪೂರ್ಣ ದಿನ ಕರ್ಫ್ಯೂ ಜಾರಿಯಲ್ಲಿರುತ್ತೆ. ಈ ದಿನಗಳಲ್ಲಿ ತುರ್ತು ವೈದ್ಯಕೀಯ ಮತ್ತು ಅತ್ಯಗತ್ಯ ಸೇವೆಗಳನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ಚಟುವಟಿಕೆಗಳಿಗೆ ಮತ್ತು ವ್ಯಕ್ತಿಗಳ ಅನಗತ್ಯ ಸಂಚಾರಕ್ಕೆ ಅವಕಾಶ ಇರೋದಿಲ್ಲ ಅಂತ ಜಿಲ್ಲಾಧಿಕಾರಿ ಆನಿಸ್ ಕಣ್ಮಣಿ ಜಾಯ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಫಲಿತಾಂಶ ಹೊರಬಂದಿದ್ದು ಕೊಡಗು ಜಿಲ್ಲೆ 3ನೇ ಸ್ಥಾನವನ್ನು ಕಾಯ್ದುಕೊಂಡಿದೆ ಎಂದು ಪದವಿಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಶಿವಲಿಂಗ ಶೆಟ್ಟಿ ಮಾಹಿತಿ ನೀಡಿದರು. ಹೊಸದಾಗಿ 4,997 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಇವರಲ್ಲಿ 4,074 ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ ಶೇಕಡ 85.3% ಫಲಿತಾಂಶ ಲಭಿಸಿದೆ. ಕಲಾ ವಿಭಾಗದಲ್ಲಿ 1,194 ವಿದ್ಯಾರ್ಥಿಗಳು ಹೊಸದಾಗಿ ಪರೀಕ್ಷೆಯನ್ನು ಬರೆದಿದ್ದರು. ಈ ಪೈಕಿ 737 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಶೇಕಡ 61.73% ಫಲಿತಾಂಶ ಬಂದಿದೆ. ವಾಣಿಜ್ಯ ವಿಭಾಗದಲ್ಲಿ 2,691 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 2,302 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 1,112 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು. ಇವರಲ್ಲಿ 1,035 ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ 93.08% ಫಲಿತಾಂಶ ಬಂದಿದೆ ಎಂದು ಪದವಿಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಮಾಹಿತಿ ನೀಡಿದರು. ಶನಿವಾರ ಸಂತೆ ಗುಂಡೂರಾವ್ ಬಡಾವಣೆಯಲ್ಲಿ ಯುವಕನೊಬ್ಬನಿಗೆ ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆ ಸೀಲ್ ಡೌನ್ ಆಗಿದ್ದ ಪ್ರದೇಶದಲ್ಲಿ ಮತ್ತೊಂದು ಕೊರೋನಾ ಪಾಸಿಟಿವ್ ಕೇಸ್ ದಾಖಲಾಗಿದೆ. ತಾಯಿಗೆ ಸೋಂಕು ತಗಲಿ ವಾಪಸ್ಸಾಗಿದ್ದರು. ಇದೀಗ ಅದೇ ಮನೆಯ ಮಗನಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಆದರೆ ಇಲ್ಲಿಯ ಜನ ಗುಂಡೂರಾವ್ ಬಡಾವಣೆಯಿಂದ ಮತ್ತೊಮ್ಮೆ ಸೀಲ್ ಡೌನ್ ಮಾಡಬೇಡಿ ಅಂತ ಒತ್ತಾಯಿಸಿದ್ದಾರೆ. ಕೊರೋನಾ ಸೋಂಕಿತನನ್ನು ಕರೆದುಕೊಂಡು ಮಡಿಕೇರಿ ಕೋವಿಡ್ ಆಸ್ಪತ್ರೆಗೆ ಹೋಗಿ ಬಡವರಿರುವ ಬಡಾವಣೆ ಇದು,
ಕೂಲಿ ಕೆಲಸಕ್ಕಾದರೂ ಹೋಗಲು ಬಿಡಿ ಅಂತ ಬಡಾವಣೆಯ ನಿವಾಸಿಗಳು ಪಂಚಾಯತ್ ಮಟ್ಟದ ಅಧಿಕಾರಿಗಳಿಂದ ಮನವಿ ಮಾಡಿದ್ದಾರೆ. ಕೊರೋನಾ ಪಾಸಿಟಿವ್ ಬಂದಿರುವ ಮನೆಯನ್ನ ಮಾತ್ರ ಸೀಲ್ಡೌನ್ ಮಾಡಿ ಅಂತ ನಿವಾಸಿಗಳು ಮನವಿ ಮಾಡಿಕೊಂಡ್ರು. ಒಬ್ಬರಿಗೆ ಕೊಡ್ತಿಲ್ಲ, ಇದೊಂದು ಕಂಟೈನ್ಮೆಂಟ್ ಏರಿಯಾ ಆದ್ರೆ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಅಲ್ಲ, ಶಿರಂಗಲ ಕೊಟ್ಟಿದ್ದೀರಲ್ಲ, ಶಿರಂಗಲ ಕೊಟ್ಟಿದ್ದೀರಲ್ಲ, ಫಸ್ಟ್ 2 ಡೇಸ್ ಶಿರಂಗಲ. ಶಿರಂಗಲ ಶಿರಂಗಲ ಮುಳ್ಳೂರು ಮತ್ತೆ ದೊಡ್ಡಹಳ್ಳಿ, ಈ ಮೂರು ಕೊಟ್ಟಿದ್ದೀವಿ. ಅವಾಗ ಕಾನೂನಲ್ಲಿ ಅವಕಾಶ ಇತ್ತು, ಯಾವಾಗ ಕೊಡಬೇಡಿ ಅಂತ ಮೇಲಿಂದ ಆರ್ಡರ್ ಬಂತು. ಅವಾಗ ಸ್ಟಾಪ್ ಮಾಡಿ ಕೇಳೋದಲ್ಲ, ನೀವು ಪಕ್ಕದ ಮನೆಗೆ ಹೋಗಂಗಿಲ್ಲ, ಅದು ಗೊತ್ತಿದ್ಯಾ? ಹೇಳಿ, ಡಿಪಾರ್ಟ್ಮೆಂಟ್ ಅವ್ರು ಇದ್ದಾರೆ, ಮಾತಾಡೋ ಪರಿಸ್ಥಿತಿ ಬಂತು. ಈಗ ಮಾತಾಡಕ್ ಬಂದಿದ್ದೀವಿ, ಈಗ ಅವತ್ತಿಂದ ಮಾತಾಡಿಲ್ಲ, ಯಾರು ಬಂದಿಲ್ಲ. ಇದು ಒಂದು ಕಂಟೈನ್ಮೆಂಟ್ ಏರಿಯಾ, ನಮಗಿಂತ ಆರ್ ಬರುತ್ತೆ, ನಾವು ಆರ್ ಕಡೆ ನಾವು ಕೇಳ್ಕೊತಾ ಇದೀವಿ. 15 ದಿವಸ ಇಷ್ಟು ಜನ ಕೂತಾಗಿತ್ತಿಲ್ಲಿ, ಈಗ ಮೂರು ಒಂದು ಗೊತ್ತು. ತಹಸೀಲ್ದಾರ್ ಅವತ್ತು ಬಂದು ನೋಡ್ಕೊಂಡು ಹೋಗಿದ್ದಾರೆ, ಅವತ್ತು ಹೇಳಿದ್ವಿ ನಾನು. ಈಗಲೂ ಯಾರೋ ನಮ್ಮ ಹುಡುಗರು ಕೇಳಿದ್ರೆ ಹೇಳ್ತಾರ, ಏನೋ ಹೇಳ್ತಾರ ಅವರು. ಅವ್ರ ಮನೆ ಒಬ್ಬರು ಪಾಪ, ಅವ್ರಿಗೆ ಅವ್ರಿಗೆ ರೂಲ್ ಏನಿದೆ, ಅವ್ರು ಗಾಡಿ ಅದು ಓಪನ್ ಮಾಡ್ಕೊಂಡಿಲ್ಲ. ಗೌರ್ಮೆಂಟ್ ಆರ್ಡರ್ ಏನಿದೆ ಅಂತೇಳಿ ಒಂದ್ಸರಿ ಕಂಟೈನ್ಮೆಂಟ್ ಏರಿಯಾದ ಒಳಗಡೆನೆ ಇನ್ನೊಂದು ಕೇಸ್ ಆದ್ರೆ ಪುನಃ ಅದನ್ನ ಎಕ್ಸ್ಟ್ರಾ ಕಂಟೈನ್ಮೆಂಟ್ ಏರಿಯಾ ಅಂತ ಘೋಷಿಸಲ್ಲ ಅಂತ ಇದೆ, ಅದನ್ನ ನಾವು ಕ್ಲಾರಿಫೈ ಕೇಳಿದೀವಿ. ಸರ್, ಈಗ ಸಾಹೇಬ್ರಿಗೆ ನಾವು ಮಾತಾಡುದು, ಏನ್ ಕಂಟಿನ್ಯೂ 14 ದಿನ ಮಾಡಿದ್ರು ಅದೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರು. ಮನೆ ಮಾಡಿ ಬೇಡ ಅಂತ ಕೇಳ್ಕೊಳ್ಳ ಸರ್, ಗೌರ್ಮೆಂಟ್ ಅನುದಾನ ಏನಿಲ್ಲ, ಅದು ಬೇಡ. ಆಯ್ತಪ್ಪ, ಆದ್ರೆ ಪಿಡಿಓ ಜೊತೆ ಅವರು ಟಚ್ ಅಲ್ಲಿ ಇರ್ತಾರೆ, ನಮ್ಗೆ ಬಂದಿಲ್ಲ ಸರ್. ತಾಯಿ ಸಾವನ್ನಪ್ಪಿದ ದುಃಖದಲ್ಲೂ ಶಿಕ್ಷಕಿಯೊಬ್ಬರು ನಗರದಲ್ಲಿ ಸೋಮವಾರ ನಡೆದ SSLC ಮೌಲ್ಯಮಾಪನಕ್ಕೆ ಹಾಜರಾಗಿ ಕರ್ತವ್ಯ ಪ್ರಜ್ಞೆ ತೋರಿದ್ದಾರೆ. ಮಡಿಕೇರಿ ತಾಲೂಕಿನ ಬೆಟ್ಟಗೇರಿ ಉದಯ ಪ್ರೌಢಶಾಲೆಯ ಶಿಕ್ಷಕಿ ಕವಿತಾ ಅವರ ತಾಯಿ ವಯೋಸಹಜ ಅನಾರೋಗ್ಯದಿಂದ ಸೋಮವಾರ ಮುಂಜಾನೆ ಮೃತಪಟ್ಟಿದ್ರು. ಆದರೆ ಶಿಕ್ಷಕಿ ಕವಿತಾ ಅವರು ಆ ದುಃಖದಲ್ಲೂ ನಗರದ ಸೈಂಟ್ ಮೈಕಲ್ರ ಶಾಲೆಯಲ್ಲಿ ನಡೆದ ಮೌಲ್ಯಮಾಪನಕ್ಕೆ ಹಾಜರಾಗಿದ್ದರು. ಬಳಿಕ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದಾರೆ. ಶಿಕ್ಷಕಿಯ ಈ ಕಾರ್ಯಕ್ಕೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಟ್ವಿಟರ್ ಮೂಲಕ ಧನ್ಯವಾದ ಸಲ್ಲಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಭವಿಷ್ಯವೂ ಮುಖ್ಯ ಎಂಬ ಭಾವನೆಯಿಂದ ತನ್ನ ವೈಯಕ್ತಿಕ ನೋವನ್ನು ನುಂಗಿಕೊಂಡು SSLC ಮೌಲ್ಯಮಾಪನಕ್ಕೆ ಹಾಜರಾಗಿರುವ ಮಡಿಕೇರಿ ತಾಲೂಕಿನ ಶಿಕ್ಷಕಿ ಕವಿತಾ ಅವರಿಗೆ ಶಿಕ್ಷಣ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಈಕೆ ಕೇವಲ ಶಿಕ್ಷಕಿ ಮಾತ್ರವಲ್ಲ, SSLC ಮಕ್ಕಳ ತಾಯಿ ಸಹ ಅಂತ ಶ್ಲಾಘಿಸಿದ್ದಾರೆ. ಯಾವುದೇ ಪ್ರಕರಣ ದಾಖಲೆಯಾಗದೇ ಇದ್ದ ಸಿದ್ದಾಪುರದಲ್ಲಿ ಮಂಗಳವಾರ ಪ್ರಥಮ ಕೊರೋನಾ ಪ್ರಕರಣ ದೃಢಪಟ್ಟಿದೆ. ಸಿದ್ದಾಪುರ ಬಸ್ ನಿಲ್ದಾಣದಲ್ಲಿರುವ ಪ್ರಮುಖ ಬಟ್ಟೆ ಅಂಗಡಿಯ ಮಾಲೀಕರಲ್ಲಿ ಸೋಂಕು ಪತ್ತೆಯಾಗಿದೆ. ಈ ಹಿನ್ನೆಲೆ ಬಟ್ಟೆ ಅಂಗಡಿ ಹಾಗೂ ಸೋಂಕಿತನ ಮನೆಗೆ ತೆರಳುವ ಕರಡಿಗೋಡು ರಸ್ತೆಯಿಂದ ಬಂದ್ ಮಾಡಲಾಗಿದೆ. ಈ ಮಾರ್ಗವಾಗಿ ಸೇಕ್ರೆಟ್ ಆಸ್ಪತ್ರೆ ಮತ್ತು ಖಾಸಗಿ ಕ್ಲಿನಿಕ್ಗೆ ತೆರಳುವವರು ಬೇರೆ ಮಾರ್ಗದಲ್ಲಿ ತೆರಳಬೇಕಾಗಿದೆ.
ಅಲ್ಲದೆ ಇದೇ ಮಾರ್ಗದಲ್ಲಿರುವ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಕಾರ್ಯಾಲಯ, ಡಿಸಿಸಿ ಬ್ಯಾಂಕ್ ಮತ್ತು ಪಡಿತರ ಅಂಗಡಿಯನ್ನು ಬಂದ್ ಮಾಡಲಾಗಿದೆ. ದೆಲ್ಲೆ ಹುದಿಕೇರಿಯ ಆರೋಗ್ಯ ಕಾರ್ಯಕರ್ತರಿಗೆ ಸೋಂಕು ತಗಲಿರುವುದರಿಂದ ದೆಲ್ಲೆ ಹುದಿಕೇರಿಯ ಎಪಿಜಿ ಬಡಾವಣೆಯಿಂದ ಕಂಟೋನ್ಮೆಂಟ್ ವಲಯ ಅಂತ ಘೋಷಣೆ ಮಾಡಲಾಗಿದೆ. ಆರೋಗ್ಯ ಕಾರ್ಯಕರ್ತೆ ಗುಹಿಯಾ ಗ್ರಾಮದ ಮನೆಗಳಿಗೆ ತೆರಳಿರುವುದರಿಂದ ಈ ಭಾಗದ ಜನತೆ ಆತಂಕದಲ್ಲಿದ್ದಾರೆ. ಸಿದ್ದಾಪುರ ಭಾಗದಲ್ಲಿ ಮತ್ತಷ್ಟು ಜನರಿಗೆ ಸೋಂಕು ತಗಲಿರುವ ಬಗ್ಗೆ ಸಾಧ್ಯತೆಗಳು ಹೆಚ್ಚಾಗಿದೆ. ಸಾರ್ವಜನಿಕರು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದರ ಜೊತೆಗೆ ಹಿರಿಯರು ಮನೆಯಲ್ಲಿ ಇರುವಂತೆ ಆರೋಗ್ಯ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರ ಕೊರೋನಾ ನಿರ್ವಹಣೆ ಹೆಸರಲ್ಲಿ ಅವ್ಯವಹಾರದಲ್ಲಿ ತೊಡಗಿದೆ ಎಂದು ಆರೋಪಿಸಿ ಎಸ್ಡಿಪಿಐ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಮಡಿಕೇರಿಯಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಸಲಾಯಿತು. ಮಡಿಕೇರಿಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯ ಅಮೀನ್ ಮೊಯ್ಸಿನ್ ಮಾತನಾಡಿ, ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಆದರೆ ಸರ್ಕಾರ ಮಾತ್ರ ಇದನ್ನೇ ಬಂಡವಾಳ ಮಾಡಿಕೊಂಡಿದೆ ಎಂದು ಆರೋಪಿಸಿದರು. ಗ್ಲೌಸ್, ಪಿಪಿಇ ಕಿಟ್, ವೆಂಟಿಲೇಟರ್ ಸಲಕರಣೆಗಳ ಖರೀದಿಗೆ ದುಪ್ಪಟ್ಟು ಲೆಕ್ಕ ತೋರಿಸಿ ರಾಜ್ಯದ ಜನತೆಯ ಹಣವನ್ನು ಲೂಟಿ ಮಾಡ್ತಾ ಇದೆ ಎಂದು ಅಮೀನ್ ಮೊಯ್ಸಿನ್ ಬಿಜೆಪಿ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದರು. ಎಸ್ಡಿಪಿ ಜಿಲ್ಲಾಧ್ಯಕ್ಷ ಟಿಎಚ್ ಅಬೂಬಕರ್, ಕಾರ್ಯದರ್ಶಿ ಅಬ್ದುಲ್ ಅಡ್ಕರ್, ತುಫೇಲ್ ಅಫ್ಸರ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಯಾವ ಯಾವ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೇಗೆಲ್ಲ ಕಳ್ಳತನ ಮಾಡಬೇಕು ಅನ್ನತಕ್ಕಂಥ ಎಲ್ಲ ವಿದ್ಯೆ ಅವರಿಗೆ, ಇನ್ನು ಬಡ ಬರಲಿ, ಹಸಿವಿರಲಿ, ಜನರು ಸಾಯಿರಿ, ಪರಿಸ್ಥಿತಿ ಎಷ್ಟೇ ಬಿಗಡಾಯಿಸಿದರೂ ಕೂಡ ಅವ್ರದ್ದು ಲೆಕ್ಕ ಅಲ್ಲ. ಯಾಕೆಂತ ಹೇಳಿದ್ರೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ, ಇನ್ನು ಕೋವಿಡ್ನ ಸಂದರ್ಭದಲ್ಲಿ ಮಾಸ್ಕ್ನಲ್ಲಿ ಯಾವ್ಯಾವ ಮಾಡುವಂಥದ್ದು ಏನಿದೆ, ಅದರಲ್ಲಿ ಆಶ್ಚರ್ಯಷ್ಟು ನಷ್ಟ ಆಗಿತ್ತು. ಎಲ್ಲಿವರೆಗೆ ಅಂತ ಹೇಳಿದರೆ, ಈಗಾಗಲೇ ಅಧ್ಯಕ್ಷರು ಸಂಪೂರ್ಣ ಲೆಕ್ಕವನ್ನ ಕೊಟ್ಟರು. ಈ ಕಿಟ್ಟಿಗಿರ್ತಕ್ಕಂಥದ್ದು 319 ರೂಪಾಯಿ. ಯಾವ ಹೋಲ್ಸೇಲ್ ನ ಟೆಂಡರ್ ಗಾರ ಹಾಕಿದ್ರು, ಟೆಂಡರ್ ಹಾಕಿದ್ರು 319, ಅದು ಹೈಯೆಸ್ಟ್ ಪ್ರೈಸ್. ಇವ್ರು ಖರೀದಿ ಮಾಡೋದು 900 ರೂಪಾಯಿ. ಇನ್ನು ಕೆಲವು ಕಡೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, N95 ಇರತಕ್ಕಂಥ ಮಾಸ್ಕ್ ಏನಿದೆ ಅದು ಸುರಕ್ಷಿತ ಮಾಸ್ಕ್ ಅಂತ ಹೇಳ್ತಾರೆ. N95 ಅದು 119 ರೂಪಾಯಿಗೆ ಅದು ಹೋಲ್ಸೇಲ್ ಸಿಗ್ತದೆ. ಇವರ ಆ ಮಾಸ್ಕ್ ಅನ್ನ ಆರೋಗ್ಯ ಇಲಾಖೆ 119 ಖರೀದಿ ಮಾಡ್ತಾರೆ, ಮತ್ತೆ ಅದನ್ನ 245 ರೂಪಾಯಿಗೆ ಖರೀದಿ ಮಾಡ್ತಾರೆ. ಇನ್ನು ಡಯಾಗ್ನೋಸ್ಟಿಕ್ ಮಾನಿಟರಿಯನ್ನ ಅದನ್ನ 1 ಇಲಾಖೆ 150,000 ರೂಪಾಯಿ ಖರೀದಿ ಮಾಡಲಿಕ್ಕೆ, ವೆಂಟಿಲೇಟರ್ಸ್ ಇವ್ರಿಗೆ ಖರ್ಚು ಇವ್ರು ಕೊಟ್ಟಿರ್ತಕ್ಕಂಥ 120 ಕೋಟಿ, ಅದು ಹೇಗೆ ಖರ್ಚು ನೋಡಿದ್ರು 40 ಕೋಟಿ ಮೇಲೆ ಬರೋದಿಲ್ಲ, 3 ಟೈಮ್ಸ್ ಹೆಚ್ಚು ಅಮೌಂಟ್ ಅನ್ನು ಕೊಟ್ಟು ದರವನ್ನು ಕೊಟ್ಟು ಅದನ್ನು ಖರೀದಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಆಕ್ಸಿಜನ್ ಗಳನ್ನ 80 ಕೋಟಿ ಇರುವಂತದ್ದು ಅದು 40 ಕೋಟಿಗಿಂತ ಮೇಲೆ ಹೋಗೋದೇ ಇಲ್ಲ. ಅಂದ್ರೆ ಅಕೌಂಟ್ಸ್ ಅನ್ನ ಅದನ್ನು ತಯಾರು ಮಾಡಿ ಸಾರ್ವಜನಿಕ ವಲಯದಲ್ಲಿ ತಯಾರು ಮಾಡಿದಾಗ
ಸಾವಿರ ಕೋಟಿಗೆ ಮೇಲೆ ಖರ್ಚು ತಗೊಳ್ಳೋದಿಲ್ಲ, 3200 ಕೋಟಿ ಅಂದ್ರೆ ಎರಡು ಸಾವಿರ ಚಿಲ್ಲರೆ ಕೋಟಿಯನ್ನ ನೇರವಾಗಿ ಹಗರಣ ಮಾಡ್ತೀವಿ. ಈ ಹಗರಣ ಎಲ್ಲ ಎಲ್ಲಿ ಹೋಗುತ್ತೆ, ಈ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ? ಸರ್ಕಾರದ ಮಧ್ಯಪ್ರದೇಶ ಸರ್ಕಾರ ರಚನೆ ಮಾಡಲಿಕ್ಕೆ ಅರ್ಧರಾತ್ರಿಯಲ್ಲಿ ಸರ್ಕಾರ ರಚನೆ ಆಯಿತು. ಮಧ್ಯರಾತ್ರಿಯಲ್ಲಿ ಮಧ್ಯಪ್ರದೇಶದಲ್ಲಿ ಇವತ್ತು ರಾಜಸ್ಥಾನದಲ್ಲಿ ಒಂದೊಂದು ಎಂ ಎಲ್ ಎಗಳಿಗೆ 20 ಎಂ ಎಲ್ ಎಗಳಿಗೆ 15 ಕೋಟಿಯಾಗಿ ಈಗ ಕುದುರೆ ವ್ಯಾಪಾರ ನಡೀತಾ ಇದೆ. ಈ ಹಣ ಎಲ್ಲಿ ಹೋಗ್ತದೆ? ಇಲ್ಲಿ ಜನರು ಸಾಯುವಾಗ ಅಲ್ಲಿ ರಾಜಕೀಯದಲ್ಲಿ ಇವರ ಅಧಿಕಾರ ನಿಲ್ಲುತ್ತದೆ. ಇಂತಹ ಕೆಟ್ಟ ಚಾಳಿ ಗುಣಗಳ ಇರುವಂತಹ ಲಜ್ಜೆಗೆಟ್ಟ ಸರ್ಕಾರ ಆದ್ರೆ ಭಾರತೀಯ ಜನತಾಗಳನ್ನ ಕಂಡು ನೆರೆಹೊರೆಯ ನೇಪಾಳ ಇವತ್ತು ನಮ್ಮ ವಿರುದ್ಧ ಕೈ ಚಳಕವನ್ನ ಬೀರಿಟ್ಕೊಂಡಿದೆ. ನಮ್ಮ ರೈತನನ್ನ ಇವತ್ತು ಅವನ ಕೊಂದು ಹಾಕಿದೆ ಸರ್ಕಾರ. ತುಟಿ ಕುಟಿ ಹೇಳಿಲ್ಲ, ನಮ್ಮ ಕೊಡಗಿನ ಭಾಗ ಬರೋದಿಲ್ಲ ನೇಪಾಳ. ಆ ರಾಷ್ಟ್ರದ ಜೊತೆ ಮಾತನಾಡುವಂತಹ 54 ಇಂಚಿನ ಎದೆಗಾರಿಕೆ ಇಲ್ಲದಂತಹ ಈ ಸರ್ಕಾರನ ಕಮ್ಮಿ ಮಾಡಿ 56 ಆ ಒಂದು ರಾಜಕಾರಣಿಗಳು ನಮ್ಮನ್ನ ನೇಪಾಳ ಇವತ್ತು ಆಲ್ರೆಡಿ ಅವರ ಪಾರ್ಲಿಮೆಂಟ್ ನಲ್ಲಿ ಆ ಮ್ಯಾಪ್ ಅನ್ನು ಕೂಡ ಅಪ್ರೂವ್ ಮಾಡಲಾಗಿದೆ. ನಮ್ಮ ಲಿಪಿಲೇ ಕೇಳ್ತಕ್ಕಂಥ ಪ್ರದೇಶ ಇವತ್ತು ಅವ್ರ ಪ್ರದೇಶ. ವಿರಾಜಪೇಟೆಯಲ್ಲಿ ಇಕಾರ್ಟ್ ಪಾರ್ಸಲ್ ಸಂಸ್ಥೆಯಿಂದ ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ. ಬುಕ್ ಮಾಡಿ 8 ದಿನಗಳ ಕಾಲವಾದರೂ ವಸ್ತುಗಳು ಮನೆಗೆ ಬರ್ತಾ ಇಲ್ಲ. ಕೇಳಲು ಪಾರ್ಸಲ್ ಕಚೇರಿಗೆ ಹೋದರೆ ಹಾರಿಕೆ ಉತ್ತರ ನೀಡ್ತಾ ಇದ್ದಾರೆ ಅಂತ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಮಂಡೇಟಿರ ಅನಿಲ್ ದೂರಿದ್ದಾರೆ. ಇಕಾರ್ಟ್ ಸಂಸ್ಥೆ ಪಾರ್ಸಲ್ ಸೇವೆಯಿಂದ ವಿರಾಜಪೇಟೆಯಲ್ಲಿ ಸರಿಯಾಗಿ ನೀಡ್ತಾ ಇಲ್ಲ, ಯಾವುದೇ ವಸ್ತುಗಳನ್ನು ಸಮರ್ಪಕವಾಗಿ ನೀಡ್ತಾ ಇಲ್ಲ. ಆದ್ದರಿಂದ ಸಂಸ್ಥೆಯನ್ನು ಮುಚ್ಚಬೇಕೆಂದು ಮಂಡೇಟಿರ ಅನಿಲ್ ಒತ್ತಾಯಿಸಿದ್ದಾರೆ. ಇದಕ್ಕೆ ನಾವು ಬಂದಿದ್ದೀವಿ ಇಲ್ಲಿ, ಇಲ್ಲದ್ರೆ ನಾವು ಬರೋದೇ ಇಲ್ಲ. ಯಾಕೆ ಸುಮ್ಮನೆ ಈ ಕೊರೋನಾ ಟೈಮಲ್ಲಿ ಬಂದುಬಿಟ್ಟು ಇವರನ್ನವ್ರು ಉಪದ್ರವ ಮಾಡಬೇಕಂದ್ರೆ ನಮಗಿಲ್ಲ ಅದು. ಇದು ಯಾಕೆ 7 ಗಂಟೆ ಮೇಲೆ ಇವರು ಮನೆಗೆ ಫೋನ್ ಮಾಡ್ತಾರೆ, ಇದರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು. ಎಲ್ಲರೂ 3 ರಾಕ್ ಇದೆ ವಿರಾಜಪೇಟೆಯಲ್ಲಿ, ಇವರು ಸಕಾಲಕ್ಕೆ ತಲುಪಿಸೋದಿಲ್ಲ. ಕೆಲವೊಂದು ಅಕೌಂಟಿಂದ ಬರ್ತದೆ, ಕೆಲವೊಂದು ಕ್ವಾರ್ಟರ್ ನಾವು ಕೊಡ್ತಾ ಇದ್ದೀವಿ. ಇವರು ಏನು ಮಾಡ್ತಾರೆ, ಇವರು ಕಾಟಾಜಾರಕ್ಕೆ ಟೌನಲ್ಲಿ ಏನಿದೆ ಅದನ್ನು ಮಾತ್ರ ಕೊಡ್ತಾ ಇದ್ದಾರೆ. ಇನ್ನೊಂದು ರಾತ್ರಿ 7 ಗಂಟೆಗೆ 8 ಗಂಟೆಗೆ ಫೋನ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾರ್ದು ಈಗ 2 ನಂಬರ್ ಕೊಡ್ತೀವಿ ನಾವು, ಒಂದು ನನ್ನ ಹೆಂಡತಿದು ಕೊಡ್ಬೋದು, ಇಲ್ಲ ಗಂಡನ್ ಕೊಡ್ಬೋದು. ಇವರು ಹೆಂಗ್ ಎಲ್ಲಿ ವೀಕ್ ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ಅಡ್ರೆಸ್ ತಿಳ್ಕೊಳ್ತಾರೆ. 7 ಗಂಟೆಗೆ ಫೋನ್ ಮಾಡಿದರೆ ದಾಖಲೆ ನನ್ನ ಹತ್ರ ಇದೆ. ಇವರಿಗೆ ಆ ದಾಖಲೆ 7 ಗಂಟೆಗೆ ಫೋನ್ ಮಾಡೋ ಅವಶ್ಯಕತೆ ಏನಿದೆ? ಇವರಿಲ್ಲ ಸ್ಪಾಟ್ ಡೆಲಿವರಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಬೋರ್ಡ್ ಹಾಕ್ಲಿ, ಸ್ಪಾಟ್ ಡೆಲಿವರಿ ಇಲ್ಲಿಂದ ಇಲ್ಲೇ ಪಡ್ಕೊಳ್ಳಿ ಅಂತ ಒಂದು ಬೋರ್ಡ್ ಹಾಕ್ಬೇಕಲ್ವಾ? ಇಲ್ಲಾದ್ರೆ ಒಂದು ಬೋರ್ಡ್ ಕಾಣ್ತಾ ಉಂಟು ನಿಮಗೆ? ಡೋರ್ ಡೆಲಿವರಿ ಇಲ್ಲ, ಡೋರ್ ಡೆಲಿವರಿ ಅಂತ ಹೇಳ್ಬೇಕಲ್ಲ ಇವರು. ನಾವು ಡೋರ್ ಡೆಲಿವರಿಗೆ ಅಮೌಂಟ್ ಕೊಡ್ತಾ ಇರೋದು ಎಲ್ಲರೂ. ಕೆಲವು ಜನ ಈಗ ನೋಡಿ ಇವ್ರು ಬಂದು ಹುಡ್ತಾ ಇದ್ದಾರೆ, ಇವರಿಗೆ ಒಂದು ಮಾಹಿತಿನೇ ಇಲ್ಲ. ಒಂದು ಮಿಂಟನ ಇವರಿಗೆ ನೋಡಿ ಒಂದು ಮಾಹಿತಿಯಲ್ಲಿ ಇವರೇ ಹುಡ್ಕೊಂಡು ಬಂದಿದ್ದಾರೆ. ಇವ್ರು ಎಲ್ಲಿಂದ ಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲಿಂದ ಬಂದಿದ್ದೀರಾ ನೀವು? ಹ್ಞೂ, ನೋಡಿ ಇವರಿಗೆ ಮಾಹಿತಿಯಲ್ಲಿ ಇವ್ರು ಹುಡ್ಕೊಂಡು ಬಂದಿದ್ದಾರೆ. ಎಲ್ಲಿ ಒಂದು ಜಾಗ ಅಲ್ಲ, ಅವರು ಬೋರೇಗೌಡ ಕಾಂಪ್ಲೆಕ್ಸ್ಗೆ ಹೋಗ್ತಾರೆ, ನಮ್ಮ ಅನಿಸೋಸಿಟಿ ಮುಂದುಗಡೆ ಒಂದು ಆಫೀಸ್ ಉಂಟು ಅಲ್ಲಿಗೆ ಹೋಗ್ತಾರೆ. ನಾವು 3 ಜಾಗ ಹುಡುಕಿ ನಾವು ಇಲ್ಲಿಗೆ ಬಂದಿದ್ದು. ಇವರಿಲ್ಲಿ ಬಂದರೆ ಉಡಾಪೆ ಉತ್ತರ ಕೊಡ್ತಾ ಇದ್ದಾರೆ. 24 ಗಂಟೆಯಲ್ಲಿ ಆರ್ಡರ್ ಕ್ಯಾನ್ಸಲ್ ಆಗ್ತದೆ. ನಾವು ಆರ್ಡರ್ ಪಡ್ಕೊಳ್ಬೇಕು, ಎಲ್ಲಿಂದ ಪಡ್ಕೊಳ್ಬೇಕು ಅಂತ ಇವರು ಹೇಳಬೇಕು, ಹೇಳಿ ಕೊಡ್ಬೇಕು ತಾನೆ. ಸೊ ಇದರ ಬಗ್ಗೆ ನಾವು ಮುಂದೆ ಇಂಥ ರಾತ್ರಿ ಹೊತ್ತು ಹೆಂಗಸರಿಗೆ ಫೋನ್ ಮಾಡುವಂಥ ಒಂದು ಆಫೀಸ್ ಏನಿದೆ ಇದನ್ನು ದಯವಿಟ್ಟು ಮುಚ್ಚಿಸ್ಬೇಕು. ವಿರಾಜಪೇಟೆ ನಾಗರಲ್ಲ ಇದರ ಬಗ್ಗೆ ನಾಗರಿಕರು ಎಚ್ಚೆತ್ತುಕೊಳ್ಬೇಕು. ಇವರು ಏನು ಮಾತನಾಡಿದ್ದಾರೆ, ದಾಖಲೆಗಳು ನಾವು ನಿಮಗೆ ಈಗ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ವಿಚಾರಣೆ ಮಾಡಿ ದಯವಿಟ್ಟು ಏನಾಗಿದೆ ಸತ್ಯ ಸತ್ಯಾಂಶ ಅಂತೂ ಹೊರಗಡೆ ಬರಬೇಕು. ಅವ್ರು ಹೇಳ್ತಾ ಇದ್ದಾರೆ ಅಡ್ರೆಸ್ ರಾಂಗ್ ಅಂತ. ಜೂನಿಯರ್ ಕಾಲೇಜ್ ಗ್ರೌಂಡ್ ಅಂತ, ಜೂನಿಯರ್ ಕಾಲೇಜ್ ಕಾಂಪೌಂಡ್ ಕೊಡ್ಬೋದು. ಎಲ್ಲಿಯೂ ಇಲ್ಲ ಸ್ವಾಮಿ, ಜೂನಿಯರ್ ಕಾಲೇಜ್ ಇರೋದು ವಿರಾಜಪೇಟೆ ನಮ್ಮ ಚಿಕ್ಕಪೇಟೆಯಲ್ಲಿ ಮಾತ್ರ. ಈ ರಾಂಗ್ ಥರ ಮಾತಾಡಿಕೊಂಡು ನಮ್ಮನ್ನು ಮುಟಾಳ ಥರ ಮಾಡೋದು ಬೇಡ. ಇವರು ದಯವಿಟ್ಟು ಮೀರಿದವರು ಇದನ್ನು ಇಂಥ ಒಂದು ಸಂಗತಿಯನ್ನು ಮುಚ್ಚಿಸಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಇವರ ಲಾಭಕ್ಕೋಸ್ಕರ ಇಲ್ಲಿ ಬಂದು ಮಾಡೋದು ಬೇಡ. ಇವರು ಎಲ್ಲಿ ಹೆಂಗಸರು ಇದ್ದಾರೆ, ಎಲ್ಲಿ ಪಾಪದವರು ಇದ್ದಾರೆ, ಅಲ್ಲಿ ಬಂದುಬಿಟ್ಟು ಇವರ ದರ್ಬಾರ್ ತೋರಿಸೋದು ಬೇಡ. ಇಂಥ ನಮ್ಮ ಇಲ್ಲಿ ಏನು ಸಪ್ಲೈ ಇದೆ ಇದನ್ನು ದಯವಿಟ್ಟು ನಿಲ್ಲಿಸಬೇಕು. ಮತ್ತು ನಾವು ಒಂದು ಮೀಡಿಯಾದ ಮುಂದೆ ಹೇಳ್ತಾ ಇದ್ದೀನಿ, ನೀವು ಇದನ್ನು ವಿಚಾರಣೆ ಮಾಡಿ. ನಾವು ಹೇಳಿದ್ರೆ ಅದು ಒಪ್ಕೊಳ್ಬೇಕು ಅಂತಿಲ್ಲ, ನೀವು ಇದನ್ನು ವಿಚಾರಣೆ ಮಾಡಿ. ನಮ್ಮ ಹತ್ರ ದಾಖಲೆಗಳಿದೆ, ಅವ್ರು ಫೋನ್ ಮಾಡಿದ ದಾಖಲೆ ಇದೆ, ಏನು ಮಾಡಿದ್ರೆ ಎಲ್ಲ ದಾಖಲೆ ನಮ್ಮ ಹತ್ರ ಇದೆ. ನಾವು ಒಂದು ಪಾರ್ಸಲ್ ಬುಕ್ ಮಾಡಿದ್ದೀವಿ, ಇವರು ರಾತ್ರಿ 7 ಗಂಟೆಗೆ ಹೆಂಗಸರ ಹತ್ರ ಮಾತಾಡಿದ್ದಾರೆ, ಹೆಂಗಸರ ಹತ್ರ ಮಾತಾಡ್ತಾರೆ, ಮತ್ತೆ ಪಾರ್ಸಲ್ ಬಂದಿಲ್ಲ. ಮೊನ್ನೆ ಫೋನ್ ಮಾಡೋರು ಇಲ್ಲ, ನೀವು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರು. ಇವರು ಯಾವುದೇ ಫೋನ್ ಮಾಡಿ ದೂರವಾಣಿ ಮೂಲಕ ನಮಗೇನು ಮಾಹಿತಿ ಕೊಡಲಿಲ್ಲ. ಇವರು 7 ಗಂಟೆಗೆ ನನ್ನ ಮಿಸ್ಸಸ್ ಹತ್ರ ಮಾತಾಡಿದ್ದಾರೆ, ಅಲ್ಲಿಂದ ಇಮಿಡಿಯೇಟ್ ನನಗೆ ಪಾರ್ಸಲ್ ಬೇಕಿತ್ತು, ಅರ್ಜೆ ಎಮರ್ಜೆನ್ಸಿ ಇತ್ತು. ಸೊ ನಾನು ಇವನ್ನ ಕಳಿಸ್ದೆ. ಇವನ್ನ ಕಳಿಸುವಾಗ ಯಾವಾಗ ಶನಿವಾರ
ಶನಿವಾರ ಕಳಿಸ್ತು ಅಂತ ಇವರು ಹೇಳಿದ್ರು. ಪಾರ್ಸಲ್ ಹುಡುಕಬೇಕು, 3,000 ಪಾರ್ಸಲ್ ಇದೆ ಅಂತ. ಅದು ಇವರು ಹಣ ಬರೋ 3,000 ಇರ್ಬೋದು, 4,000 ಇರ್ಬೋದು. 7 ಗಂಟೆಗೆ ಇವರು ಯಂಗ್ಸರ್ಗೆ ಫೋನ್ ಮಾಡೋಕ್ಕೆ ಇವರಿಗೆ ಯಾವ ನೈತಿಕ ಹಕ್ಕಿದೆ? ನಾವು ಡೆಲಿವರಿ ಪಾರ್ಸಲ್ ಡೆಲಿವರಿ ಅಂತ ಕೊಡ್ತಾ ಇರೋದು, ಇವರು ಮಾಹಿತಿ ಕೊಡಬೇಕು. ನೀವು ಬಂದು ಇಲ್ಲಿಂದ ಬಂದು ಪಡ್ಕೊಳ್ಳಿ ಅಂತ ಪಡ್ಕೊಳ್ತಾ ಇಲ್ಲ ಇವರು, ಅದನ್ನ ಹೇಳ್ತಾ ಇಲ್ಲ. ನಮ್ಮ ಹತ್ರ ಈಗ ನಾನು ಹುದುಕೇರಿಯಿಂದ ದಾಖಲೆ ಸಮೇತ ಹುದುಕೇರಿಯಿಂದ ನನ್ನ ಅಕ್ಕನ ಮಗನ ಕರ್ಕೊಂಡು ಬಂದಿದ್ದೀನಿ. ಸೊ ಇವರು ಫ್ರಾಡ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಸಂಘಟನೆ ಗಮನಕ್ಕೆ ಬಂದಿತ್ತು, ಈ ಥರ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೋಸ್ಕರ ನಾವು ಉದ್ದೇಶಪೂರ್ವಕವಾಗಿ ಬುಕ್ ಮಾಡಿದ್ದೀವಿ. ಇವರ ಲಾಭಕ್ಕೋಸ್ಕರ ಇಲ್ಲಿ ಬಂದು ಮಾಡೋದು ಬೇಡ. ಇವರು ಎಲ್ಲಿ ಯಂಗ್ಸರ್ ಇದ್ದಾರೆ, ಎಲ್ಲಿ ಪಾಪದವರು ಇದ್ದಾರೆ, ಅಲ್ಲಿ ಬಂದುಬಿಟ್ಟು ಇವರ ದರ್ಬಾರ್ ತೋರಿಸೋದು ಬೇಡ. ಇಂಥ ನಮ್ಮ ಇಲ್ಲಿ ಏನು ಸಪ್ಲೈ ಇದೆ ಇದನ್ನು ದಯವಿಟ್ಟು ನಿಲ್ಲಿಸಬೇಕು ಅಂತ ನಾವು ಒಂದು ಮೀಡಿಯಾದ ಮುಂದೆ ಹೇಳ್ತಾ ಇದ್ದೀನಿ. ನೀವು ಇದನ್ನು ವಿಚಾರಣೆ ಮಾಡಿ, ನಾವು ಹೇಳಿದ್ರೆ ಅದು ಒಪ್ಕೊಳ್ಬೇಕು ಅಂತಿಲ್ಲ. ನೀವು ಇದನ್ನು ವಿಚಾರಣೆ ಮಾಡಿ. ನಮ್ಮ ಹತ್ರ ದಾಖಲೆಗಳಿದೆ, ಅವ್ರು ಫೋನ್ ಮಾಡಿದ ದಾಖಲೆ ಇದೆ, ಏನು ಮಾಡಿದರೆ ಎಲ್ಲ ದಾಖಲೆ ನಮ್ಮ ಹತ್ರ ಇದೆ. ಮಡಿಕೇರಿಯಲ್ಲಿ ಕೋವಿಡ್ ಸೋಂಕಿನಿಂದ ಉಂಟಾದ ನಿಯಂತ್ರಿತ ಪ್ರದೇಶದ ಜನತೆಗೆ ಜಿಲ್ಲಾ ಜೆಡಿಎಸ್ ವತಿಯಿಂದ ಮಂಗಳವಾರ ಅಗತ್ಯ ವಸ್ತುಗಳ ಕಿಟ್ ವಿತರಣೆ ನಡೆಯಿತು. ಸೀಲ್ಡೌನ್ ಪ್ರದೇಶವಾದ ಭಗವತಿ ನಗರದಲ್ಲಿ ಹೆಚ್ಚು ಕೂಲಿ ಕಾರ್ಮಿಕರೇ ಇರೋದ್ರಿಂದ ಕೆಲವು ಕುಟುಂಬಗಳು ಅಗತ್ಯ ಆಹಾರ ಸಾಮಗ್ರಿಗಳಿಲ್ಲದೆ ಪರಿತಪಿಸ್ತಾ ಇದ್ರು. ಇದನ್ನು ಮನಗಂಡ ಜೆಡಿಎಸ್ ಪಕ್ಷ ಬಡಾವಣೆ ಜನರಿಗೆ ನಿತ್ಯ ಬಳಕೆ ವಸ್ತುಗಳನ್ನು ನೀಡಿದ್ದಾರೆ. ದಿನಸಿ ವಸ್ತುಗಳಿಂದ ಜೆಡಿಎಸ್ ಮುಖಂಡೆ ಲೀಲಾ ಶೇಷಂಬ ವಿತರಿಸಿದರು. ಒಂದು ಮನೆಯಲ್ಲಿ 5 ಕುಟುಂಬ ಏನು ಬಾಡಿಗೆ ಇದ್ದಾರೆ. ಅವರು ಎಲ್ಲರೂ ತೀರಾ ಕಡು ಬಡತನದಲ್ಲಿರುವವರು, ದಿನ ದುಡಿದು ದಿನ ಜೀವನ ಮಾಡುವಂಥ ವ್ಯಕ್ತಿಗಳಿರೋದು, ಮತ್ತು ಪೇಷೆಂಟ್ಗಳು ಮತ್ತು ಸಣ್ಣ ಸಣ್ಣ ಮಕ್ಕಳು ಎಲ್ಲ ಇರುವಂಥ ಈ ಒಂದು ಭಗವತಿ ನಗರದ ಇದೊಂದು ಲೈನ್. ಇವರು ಸೀಲ್ ಡೌನ್ ಮಾಡಿದ್ದಾರೆ. ಈಗ ನಮಗೆ ಅಯ್ಯ ಅನ್ನಿಸ್ತು, ನೆನ್ನೆ ಬಂದು ನೋಡುವಾಗ ಅವ್ರನ್ನೆಲ್ಲ ನೋಡುವಾಗ ನಮಗೆ ಹಾಲು ಸಿಕ್ಕಿಲ್ಲ, ಮಕ್ಕಳಿಗೆ ಏನು ತಿಂಡಿ ಇಲ್ಲ, ನಮಗೆ ಕೆಲಸ ಹೋಗೋಕ್ಕಾಗ್ತಾ ಇಲ್ಲ, ಸೊಸೈಟಿಯಿಂದ ಅಕ್ಕಿ ತರಲಿಕ್ಕೆ ಆಗ್ತಾ ಇಲ್ಲ ಅಂತೆಲ್ಲ ತುಂಬಾ ಪಾಪ ನೆನ್ನೆ ಅವರು ನೊಂದ್ಕೊಂಡು ಹೇಳಿದರು. ಅದಕ್ಕಾಗಿ ನಾವು ನಮ್ಮ ಅಧ್ಯಕ್ಷರ ಜೊತೆ ಮಾತಾಡಿ ಅಧ್ಯಕ್ಷರ ಸಹಯೋಗದೊಂದಿಗೆ ಇವತ್ತು ನಾವು ಅವರಿಗೆ ಕಿಟ್ಟನ್ನು ಕೊಟ್ಟಿದ್ದೀವಿ ನಮ್ಮ ಜೆ ಡಿ ಎಸ್ ಪಕ್ಷದಿಂದ. ಮತ್ತು ಏನು ಅಂತ ಹೇಳಿದ್ರೆ, ನಾನು ಈಗ ಸೊಸೈಟಿದು ಅಕ್ಕಿ ಸಮೇತ ಅವರಿಗೆ ತರ್ಸೋಕ್ಕೆ ನಾನು ಏನು ಅರುಂಧತಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಆದಂಥ ಅರುಂಧತಿ ಅವರಿಗೆ ಫೋನ್ ಮಾಡಿ ಈಗ ಅವರಿಗೆ ಹೇಳಿದ್ದೀನಿ. ಅವರು ಏನು ಸೊಸೈಟಿದು ರೇಷನನ್ನು ತರಿಸಿಕೊಡುವ ವ್ಯವಸ್ಥೆ ಮಾಡ್ತೀವಿ ಮೇಡಮ್ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ನಗರಸಭೆಯಿಂದ ಏನು ಅಂತ ಹೇಳಿದರೆ, ಒಂದು ಸೀಲ್ ಡೌನ್ ಮಾಡಿಬಿಡ್ತಾರೆ ನಗರಸಭೆಯಿಂದ ಅಂದರೆ ಜಿಲ್ಲಾಡಳಿತದಿಂದ ಸೀಲ್ ಡೌನ್ ಮಾಡಿಬಿಡ್ತಾರೆ. ಅವ್ರು ಹೇಗಿದ್ದಾರೆ, ಏನಿದ್ದಾರೆ, ಅವ್ರಿಗೆ ಏನಿದೆ ಏನಿಲ್ಲ ಅನ್ನೋದನ್ನು ಅವರು ಬಂದು ವಿಚಾರಿಸೋದಿಲ್ಲ. ಅವರಿಗೆ ನೆನ್ನೆಯಿಂದ ಹಾಲಿಲ್ಲ ಮಕ್ಕಳಿಗೆ, ಅದನ್ನು ಅವ್ರು ಬಂದು ಕೇಳಬೇಕಲ್ಲ. ನೆನ್ನೆ ಅವರು ತೆಗೆದು ನೆನ್ನೆ ಬೆಳಗ್ಗೆ ಇಲ್ಲಿ ಕಸ ಹಾಕಿದ್ದಾರೆ. ಆ ಕಸನ ತೆಗೆಯುವಂಥ ಗತಿ ಸಮೇತ ನಗರಸಭೆಯವರು ಮಾಡ್ತಾಯಿಲ್ಲ. ಯಾಕೆಗೆ ಮಾಡ್ತಾಯಿದ್ದಾರೆ? ಸೀಲ್ ಡೌನ್ ಮಾಡ್ತಾರೆ, ಸೀಲ್ ಡೌನ್ ಮಾಡಿದ್ರೆ ಒಂದು ಬಡವರು ಅವರು ಇರುವವರು ಇಲ್ಲದವರು ಅಂತ ಒಂದು ತಿರುಗಿ ನೋಡಬೇಕಲ್ಲ. ಅವರು ಯಾಕೆ ಈ ಥರ ಮಾಡ್ತಾರೆ? ಇಲ್ಲ, ಅವ್ರು ಸೀಲ್ ಡೌನ್ ಬೇಡಲ್ಲ, ಯಾಕೆ ಸೀಲ್ ಡೌನ್ ಮಾಡೋದು? ಸೀಲ್ ಡೌನ್ ಮಾಡಿದ ಮೇಲೆ ಅವ್ರನ್ನ ಸರಿಯಾಗಿ ಗಮನಿಸ್ಕೊಳ್ಬೇಕು. ಇವ್ರಿಗೆ ಕೊಡೋಕ್ಕಾಗಿಲ್ಲ ಅಂದರೆ ಯಾರಾದರೂ ಕೊಡೋರಿದ್ರೆ ಅದು ಇವ್ರದ್ದು ಕರ್ತವ್ಯ ಏನು? ಅಷ್ಟನ್ನು ಇವ್ರು ಮಾಡಲಿಕ್ಕೆ ಕಲಿಬೇಕು. ನಾನು ಇವತ್ತು ಬೆಳಗ್ಗೆಯಿಂದ ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ದೀನಿ. ಬಶೀರ್ ಅವರಿಗೆ ಆಗಲಿ, ಸುಭಾಷ್ ಅವ್ರ ಕೇಸ್ ವರ್ಕರ್ ಮತ್ತು ಮಾಚಯ್ಯ ಅಂತ ಹೇಳಿಬಿಟ್ಟು ಇವರೆಲ್ಲರಿಗೆ ನಾನು ಫೋನ್ ಮಾಡಿ ಹೇಳಿದ್ದೀನಿ. ಅವರಿಗೆ ಟ್ರ್ಯಾಕ್ಟರ್ ಆಗಲಿ ಮತ್ತು ಹಾಲು ಸಮೇತ ಅಷ್ಟೇ. ಅವ್ರ ಪಾಪ ಏನು ಮಾಡಿದ್ದಾರೆ? ಹಾಲನ್ನು ಇಲ್ಲಿ ಅವ್ರಿಗೆ ಕೊಟ್ಟು ಹೋಗಬೇಕಲ್ವ, ಮಕ್ಕಳಲ್ವಾ? 2 ದಿವಸ ನಾನು ಇವಾಗ ನೆನ್ನೆ ಇವತ್ತು ನಾನು ಹಾಲು ಕೊಟ್ಟಿದ್ದೀನಿ. ಡೈಲಿ ನಮಗೆ ಸಹ ಕಷ್ಟ ಆಗ್ತದಲ್ಲ. ಯಾರಾದರೂ ಅವರಿಗೆ ನಾನು ಹೇಳೋದು, ಅವ್ರು ತುಂಬ ಬಡತನದಲ್ಲಿ ಇದ್ದಾರೆ ಎಲ್ಲರೂ ಸಹ. ಅವ್ರಿಗೆ ಯಾರಾದರೂ ಕಿಟ್ಗಳನ್ನು ಕೊಡೋರಿದ್ದರೆ ದಯವಿಟ್ಟು ಅವರಿಗೆ ಕೊಡಿ, ಅವರಿಗೆ ಸಹಾಯ ಮಾಡಿ ಒಂದು 14 ದಿವಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆ ನಿಡುಗಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟ ಹಿನ್ನೆಲೆ ಕೆಲವು ಪ್ರದೇಶಗಳಿಂದ ಸೀಲ್ ಡೌನ್ ಮಾಡಲಾಗಿದೆ. ಹೆಚ್ಚು ಕೂಲಿ ಕಾರ್ಮಿಕರು ಇರೋ ಈ ಪ್ರದೇಶ ನಿವಾಸಿಗಳಿಗೆ ದಾನಿಗಳು ಅಗತ್ಯ ಸಾಮಗ್ರಿ ವಿತರಿಸಿ ನೆರವು ನೀಡಿದರು. ಕೆ ನಿಡುಗಣೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೊಕ್ಕೆಲರ ಅಯ್ಯಪ್ಪ ನೇತೃತ್ವದಲ್ಲಿ ಗುತ್ತಿಗೆದಾರರಾದ ಜಗದೀಶ್ ರೈ, ನಿಸಾರ್, ಕೃಷ್ಣಪ್ಪ, ಧರ್ಮರಾಜು ತಮ್ಮ ಸ್ವಂತ ಖರ್ಚಿನಲ್ಲಿ ಒಂದು ವಾರಕ್ಕೆ ಬೇಕಾಗುವ ತಲಾ 1,500 ಬೆಲೆ ಬಾಳುವ ದಿನಸಿ ಕಿಟ್ಟನ್ನು ಸುಮಾರು 50 ಕುಟುಂಬಗಳಿಗೆ ನೀಡಿದರು. ಹೆಬ್ಬಟ್ಟಗೇರಿ ವ್ಯಾಪ್ತಿಯಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟ ಬಳಿಕ ಆ ಪ್ರದೇಶವೊಂದು ಸೀಲ್ ಡೌನ್ ಮಾಡಲಾಗಿತ್ತು. ಇದರಿಂದ ಸಹಜವಾಗಿ ಕೆಲಸವಿಲ್ಲದೆ ಜನರು ಜೀವನ ನಿರ್ವಹಣೆಗೆ ಪರದಾಡ್ತಾ ಇದ್ರು. ಈ ಹಿನ್ನೆಲೆ ಕೊಕ್ಕಲರ ಅಯ್ಯಪ್ಪ ಮತ್ತು ತಂಡ ಹೆಬ್ಬಟ್ಟಗೇರಿ ಷಣ್ಮುಗ ಕಾಲೋನಿ,
ಜಹಾಂಗೀರ್ ಪೈಸಾರಿ ಇಂದ್ರಪ್ರಸ್ಥ ನಗರ ನಂದಿಮೊಟ್ಟೆ ಕಾಲೋನಿ ನಿಸರ್ಗ ಬಡಾವಣೆಯ ನಿವಾಸಿಗಳಿಗೆ ಕಿಟ್ಗಳನ್ನು ವಿತರಿಸಿದರು. ಹಿರಿಯಲ್ಲಿ ಒಂದು ಕೊರೋನಾ ಪಾಸಿಟಿವ್ ಪ್ರಕರಣ ಬಂದಿತ್ತು. ಹಾಗೆ ನಮ್ಮನ್ನು ಒಂದು 15 ದಿನ ಜಿಲ್ಲಾಡಳಿತದವರು ಒಂದು ಕ್ವಾರಂಟೈನ್ಗೆ ಇರಿಸಲಿಕ್ಕೆ ಮಾಡಿದರು. ಬಟ್ ಇದರಿಂದ ಏನು ಕೂಡ ಒಂದು 15 ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡಿರೋರು ಒಂದು 20 ಕುಟುಂಬ ಇತ್ತು. ಆದರೆ ಏನು ವ್ಯವಸ್ಥೆ ಇರಲಿಲ್ಲ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಕೊಕ್ಕಲ ರಾಯಪ್ಪ ಮತ್ತು ಗುತ್ತಿಗೆದಾರರಂಥ ಧರ್ಮರಾಜ್ ಮತ್ತು ಉದ್ಯಮಿಗಳಂಥ ರಮ್ಮಿ ಮತ್ತು ನಿಸಾರ್ ಅವರು ಇವರು ಎಲ್ಲ ಸೇರಿ ನಮ್ಮ ಒಂದು 20-25 ಕುಟುಂಬಕ್ಕೆ 50 ಕುಟುಂಬಕ್ಕೆ ಒಂದು ಆಹಾರ ಧ್ಯಾನ ಜಗದೀಶ್ವರಯ್ಯವರು ಕೂಡ ಇದ್ದರು. ಇವರೊಂದು 20-50 ಕುಟುಂಬಕ್ಕೆ ನಮಗೊಂದು ಆಹಾರ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. 15 ದಿನವೂ ಕೂಡ ಏನು ಅಂದರೆ ಎಲ್ಲ ಕೂಲಿ ಕೆಲಸ ಮಾಡೋರು ಇರೋದ್ರಿಂದ ಅವ್ರಿಗೆ ಊಟಕ್ಕಾಗಿ ಕೂಡ ಸ್ವಲ್ಪ ಕಷ್ಟ ಇತ್ತು. ಇದರಿಂದ ಇವರು ನಮಗೊಂದು ಸಹಾಯವನ್ನು ಮಾಡಿದ್ದಾರೆ. ಅವರಿಗೆ ನಾವು ನಮ್ಮ ಹೆಬ್ಬೆಟ್ಟಿಗೇರಿ ಸಣ್ಣ ಯುವಕ ಸಂಘ ಮತ್ತು ಹೆಬ್ಬೆಟ್ಟಿಗೇರಿ ಸಮಸ್ತ ಜನರ ಪರವಾಗಿ ನಾವು ಇಲ್ಲಿ ಇವರಿಗೆ ಒಂದು ತುಂಬುರದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಎರಡು ಏರಿಯಾ ಸೀಲ್ ಡೌನ್ ಆಗಿತ್ತು. ಒಂದು ಇಂದ್ರಪ್ರಸ್ಥ ನಗರ, ಒಂದಿನೊಂದು ನಮ್ಮ ಜಹಾಂಗೀರ್ ಪೈಸಾರಿ. ಹಾಗೂ ಅದರೊಟ್ಟಿಗೆ ಒಂದು 30 ಜನ ಕ್ವಾರಂಟೈನ್ಲಿದ್ದರು, 30 ಕುಟುಂಬ. ಅದಕ್ಕೆ ಅವರಿಗೆ ತಿನ್ನಕ್ಕಿರೋರಾದ ಜಗದೀಶ್ ರೈ, ನಿಸಾರ್ ಮತ್ತು ಧರ್ಮರಾಜು ಕೃಷ್ಣಪ್ಪನವ್ರನ್ನ ಕೇಳ್ಕೊಂಡ ಮೇರೆಗೆ ಅವರ ಕೈಲಾದ ಸಹಾಯ ಮಾಡಿ ಒಂದಿಷ್ಟು ಕಿಟ್ ವ್ಯವಸ್ಥೆ ಮಾಡಿದ್ರು. ನಾವು ಒಂದು 50 ಕಿಟ್ಟಿಗೆ ನಾನು ಸೇರಿಸಿ ಹಾಕಿ ಒಂದು 50 ಕಿಟ್ಟಿಗೆ 50 ಕುಟುಂಬಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಈಗ ಇದೆಲ್ಲ ಕೂಲಿ ಕಾರ್ಮಿಕರಿರೋದ್ರಿಂದ ಅವ್ರದ್ದು ಭಾಳ ತೊಂದರೆ ಇತ್ತು ಊಟದ ವ್ಯವಸ್ಥೆ. ಅದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿ ಈಗ ಎಲ್ಲರೂ ಸಹಾಯನೇ ಮಾಡಿಕೊಟ್ಟಿದ್ದೀವಿ. ಜಗದೀಶ್ ರೈಗೂ ಅವರು 4 ಗುತ್ತಿಗೆದಾರರಿಗೆ ಧನ್ಯವಾದಗಳು. ಕೊರೋನಾ ಬಂದಿದ್ದರಿಂದ ಹೆಬ್ಬೆಟ್ಟಿಗೇರಿ ಇದಕ್ಕೆ 20 ದಿವಸದಿಂದ ಕೆಲಸಕ್ಕೆಲ್ಲೂ ಹೋಗಿಲ್ಲ. ಆದರೆ ಸರ್ಕಾರದಿಂದ ನಮಗೇನು ಸಿಕ್ಕಿಲ್ಲ, ಪಂಚಾಯತಿಯಾಗಲಿ ಯಾರಿಲ್ಲ. ಹಾಗಾಗಿ ಕೊಕ್ಕಲ ಅಯ್ಯಪ್ಪನವರು ನಮಗೆ ಸ್ವಲ್ಪ ರೇಷನ್ ಎಲ್ಲ ತಂದು ಕೊಟ್ಟಿದ್ದಾರೆ. ಅವ್ರಿಗೊಂದು ಧನ್ಯವಾದಗಳು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಚ್ಚಪಂಡ ಮಹೇಶ್ ಗಣಪತಿ ಅವರು ತಮ್ಮಂದ ಆಯ್ಕೆಗೊಳಿಸಿದ ನಾಯಕರಿಗೆ ವಿರಾಜಪೇಟೆಯಲ್ಲಿ ಮಂಗಳವಾರ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭ ಅಚ್ಚಪಂಡ ಮಹೇಶ್ ಗಣಪತಿ ಮಾತನಾಡಿ, ಪಕ್ಷ ತನಗೆ ದೊಡ್ಡ ಜವಾಬ್ದಾರಿಯನ್ನು ನೀಡಿದೆ, ಪಕ್ಷವನ್ನು ಬೆಳೆಸಲು ಕೆಲಸ ಮಾಡುವುದಾಗಿ ತಿಳಿಸಿದರು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಮಾಡಿದ ಮುಖ್ಯಮಂತ್ರಿಯವರು ಯಡಿಯೂರಪ್ಪನವರಿಗೂ, ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೂ, ಮತ್ತು MLAಗಳಾದ KG ಬೊಪ್ಪಯ್ಯನವರು ಮತ್ತು ಅಪ್ಪಚ್ಚು ರಂಜನ್ ಅವರಿಗೂ, ಮತ್ತು MLC ಆದ ಸುನಿಲ್ ಸುಬ್ರಹ್ಮಣ್ಯ ಅವರಿಗೂ, ಜಿಲ್ಲಾ ಅಧ್ಯಕ್ಷರಾದ ರಾಬಿನ್ ದೇವ್ ಅವರಿಗೂ, ಮತ್ತು ಎಲ್ಲರಿಗೂ, ಎಲ್ಲ ಕಾರ್ಯಕರ್ತ ಬಂದವರಿಗೂ ಎಲ್ಲರಿಗೂ ನಾನು ಈ ಮೂಲಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ MPಗಳಾದ ಪ್ರತಾಪ್ ಸಿಂಹ ಅವರಿಗೂ, ಮತ್ತು ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರಾದ ಸುಜಾ ಕುಶಲಪ್ಪನವರಿಗೂ ಈ ಮೂಲಕ ಧನ್ಯವಾದವನ್ನು ನಾನು ಅರ್ಪಿಸ್ತೀನಿ, ತಿಳಿಸಿಬಿಡ್ತೀನಿ. ಪಂಚಾಯತ್ ಸದಸ್ಯನಾಗಿ ಆಗೋಷ್ಟು ಸಮಾಜ ಸೇವೆಯನ್ನು ಮಾಡಿದ್ದೀನಿ. ಮತ್ತು ಪಕ್ಷ ನನಗೆ ದೊಡ್ಡ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಈಗ ನಾನು ಅದಕ್ಕಾಗಿ ಪಕ್ಷವನ್ನು ಬೆಳೆಸಲು ಸದಾ ಚಿರಋಣಿಯಾಗ್ತೀನಿ ಅಂತ ಈ ಮೂಲಕ ಹೇಳಿಕೆ ಭಾವಿಸ್ತೀನಿ. ಕೊಡಗಿನಲ್ಲಿ ಮಿತಿಮೀರಿದ ಕೊರೋನಾ ಸೋಂಕು, 200 ಗಡಿದಾಟಿದ ಸೋಂಕಿತರ ಸಂಖ್ಯೆ, ಮಂಗಳವಾರ 33 ಪಾಸಿಟಿವ್. ರಾಜ್ಯದಲ್ಲಿ ದ್ವಿತೀಯ PUC ಫಲಿತಾಂಶ ಪ್ರಕಟ, ಕೊಡಗು ಜಿಲ್ಲೆಗೆ 3ನೇ ಸ್ಥಾನ. ಶನಿವಾರ ಸಂತೆ ಗುಂಡೂರಾವ್ ಬಡಾವಣೆಯಲ್ಲಿ ಸೀಲ್ ಡೌನ್ ಆಗಿದ್ದ ಪ್ರದೇಶದಲ್ಲೇ ಮತ್ತೊಂದು ಕೊರೋನಾ ಪಾಸಿಟಿವ್, ಬಡಾವಣೆಯನ್ನು ಮತ್ತೆ ಸೀಲ್ ಡೌನ್ ಮಾಡದಂತೆ ಸ್ಥಳೀಯರ ಆಗ್ರಹ. ಜಿಲ್ಲಾ JDS ವತಿಯಿಂದ ಮಡಿಕೇರಿಯಲ್ಲಿ ಕಿಟ್ ವಿತರಣೆ, ಭಗವತಿ ನಗರ ನಿವಾಸಿಗಳಿಗೆ ಲೀಲಾಶೇಷಮ್ಮ ದಿನಸಿ ಸಾಮಗ್ರಿಗಳ ವಿತರಣೆ. ತಾಯಿ ಸಾವನ್ನಪ್ಪಿದ ದುಃಖದಲ್ಲೂ ಶಿಕ್ಷಕಿ ಕವಿತಾ ಕರ್ತವ್ಯ ಪ್ರಜ್ಞೆ, ಶಿಕ್ಷಕಿ ಕಾರ್ಯಕ್ಕೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಶ್ಲಾಘನೆ.
ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ, ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸನ್ ಕಡವು ಕಣ್ಣೂರ್ ಕೇರಳ, ಶ್ರೀ ಟಾರ್ಪರಿನ್ಸ್ ಅರಸ್ತೋಡ್ ಮೈಸೂರು, ಶಾರದಾ ಜ್ಯುವೆಲರಿ ಅರಸ್ತೋಡ್ ಮೈಸೂರು, ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ, ಸೆನಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರು, ನಾಗಾಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ, ನೇತ್ರ ಆಪ್ಟಿಕಲ್ಸ್ ಮಹದೇವ್ ಪೇಟ್.